ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಾಮಾನ್ಯವಾಗಿ ನಾವು ಪುರಾಣ ಪ್ರವಚನಗಳನ್ನು ಮಾಡುವ ಉದ್ದೇಶ ಏನು ಅಂತೇಳಿದರೆ ಜನರು ಜೀವನದಲ್ಲಿ ಎಲ್ಲವೂ ಸರಿ ಇದ್ದಾಗ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಚಿಂತನೆಗೆ ಹೋಗುವಂಥದ್ದು ಇಲ್ಲ ದುಃಖ ಅಂತ ಬಂದಾಗ ಕಷ್ಟ ಅಂತ ಬಂದಾಗ ಆ ದುಃಖ ಸುಖ ಕಷ್ಟಕ್ಕೆ ಎಲ್ಲೂ ಪರಿಹಾರ ಅಂತೇಳುವಂಥದ್ದು ಸಿಕ್ಕದೇ ಇದ್ದಾಗ ಆಗ ಆಧ್ಯಾತ್ಮದ ಮೊರೆ ಹೋಗುವುದನ್ನು ನಾವು ಎಲ್ಲ ಮತ ಧರ್ಮಗಳಲ್ಲೂ ಕಾಣ್ತೇವೆ ಎಲ್ಲ ಮನುಷ್ಯರಲ್ಲೂ ಕಾಣ್ತೇವೆ ಸರಿಯಾಗಿ ಇರುವಾಗ ಚೆನ್ನಾಗಿ ಇರುವಾಗ ಮನುಷ್ಯನಿಗೆ ಈ ರೀತಿಯಾದಂಥ ಚಿಂತನೆ ಅಂತೇಳುವಂಥದ್ದು ಅವಶ್ಯಕತೆಯೇ ಇಲ್ಲ ಎಲ್ಲಿಯಾದರೂ ಮಹಾಭಾರತವೋ ಪುರಾಣವೋ ಮತ್ತೊಂದು ನಾವು ಎಳೆಯ ವಯಸ್ಸಿನವರಿಗೆ ಹೇಳಲಿಕ್ಕೆ ಹೋದಾಗ ಈಗ ನಿಮ್ಮ ಪುರಾಣ ಬೇಡ ನಮ್ಮದು ಕೊನೆ ರಿಟೈರ್ ಆಗುವಂಥ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಿ ಅದೆಲ್ಲ ಕೇಳಬೋದು ಅಂತ ಆದರೆ ಈಗಿನದ ಕಾಲದಲ್ಲಿ ಅದು ಕೇಳುವಷ್ಟು ತಾಳ್ಮೆ ಅಂತ ಹೇಳುವಂಥದ್ದು ಇಲ್ಲ ಅಷ್ಟಕ್ಕೂ ಈ ಆಯುಷ್ಯ ಅಂತ ಹೇಳುವಂಥದ್ದು ಹಿಂದಿನವರ ಹಾಗೆ ಈಗ ದೀರ್ಘಾವಧಿ ಹೇಳುವಂಥದ್ದು ಒಂದು ನೂರು ವರ್ಷ ಮನುಷ್ಯನ ಆಯುಷ್ಯ ಅಂತೇಳಿದರೆ ಈಗ ಮನುಷ್ಯ ಐವತ್ತು ಅರುವತ್ತು ವರ್ಷಕ್ಕೆ ದೇಹವನ್ನು ಕಳಕೊಳ್ಳುವಂಥ ಸ್ಥಿತಿಯನ್ನು ನಾವು ದಿನನಿತ್ಯವೂ ಕೇಳ್ತಾ ಇದ್ದೇವೆ ಇದು ಬಹಳ ದುಃಖಕರವಾದಂಥ ವಿಚಾರ ಹಾಗಾದರೆ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಮುಖ್ಯವಾಗಿ ಅದರಲ್ಲಿ ಈಗ ಮನುಷ್ಯನಿಗೆ ಮನಃಶಾಂತಿ ಅಂತ ಹೇಳುವಂಥದ್ದು ಇಲ್ಲ ಹಾಗಾದರೆ ಮನುಶಾಂತಿಯನ್ನೇ ನಾವು ಹೇಗೆ ಕಂಡುಕೊಳ್ಬೋದು ಈಗ ಹಣ ಅಂತ ಹೇಳುವಂಥದ್ದು ಆಸ್ತಿ ಐಶ್ವರ್ಯ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ ಆದರೆ ಯಾಕೆ ಇಲ್ಲಿ ದುಃಖಿತನಾಗಿರ್ತಾರೆ ಅಂತೇಳಿದರೆ ಅವರಿಗೆ ಸಂಸ್ಕಾರ ಅಂತ ಹೇಳುವಂಥದ್ದು ಬಹಳ ಅಲ್ಪವಾಗಿರ್ತದೆ ಯಾವ ಜ್ಞಾನ ಅವನು ಗಳಿಸಬೇಕು ಆ ಜ್ಞಾನವನ್ನು ಆತ ಈಗ ಗಳಿಸಿಕೊಳ್ತಾ ಇಲ್ಲ ಹಾಗಾಗಿ ಇಂತಹವರು ಕೊನೆಯದಾಗಿ ಆಧ್ಯಾತ್ಮವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ತಿಳ್ಕೊಂಡು ಅದು ಮನನ ಮಾಡಿದಾಗ ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅದರಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಮತ್ತೆ ಆ ದೇಹ ಅಂತ ಹೇಳುವಂಥದ್ದು ಕಾಲ ಅಂತ ಹೇಳುವಂಥದ್ದು ಅಲ್ಲಿ ಒಪ್ಪುತ್ತಾ ಇಲ್ಲ ಅದಕ್ಕಾಗಿ ಅಂತಹವರಿಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರ ಏನಂದರೆ ನಾವು ಹೇಳುವಂಥದ್ದು ಏನಂದರೆ ಸುಖ ದುಃಖಗಳು ಮನುಷ್ಯನಿಗೆ ಹಗಲು ರಾತ್ರಿಗಳಂತೆ ಈಗ ಹಗಲು ಸುಖದಲ್ಲಿ ಇತ್ತೇವೆ ರಾತ್ರಿ ಆಯಿತು ಅದನ್ನು ನಾವು ಕಷ್ಟ ಅಂತ ತಿಳ್ಕೊಳುವಂಥದ್ದು ಹಾಗೆಯೇ ಇದು ಹಗಲು ರಾತ್ರಿಯಂತೆ ಮನುಷ್ಯನಿಗೆ ಸುಖ ದುಃಖಗಳು ಒಂದರ ಹಿಂದೆ ಬರ್ತಾ ಇರ್ತವೆ ಯಾರೂ ದುಃಖದಲ್ಲೇ ಇರುವುದಿಲ್ಲ ಏನೋ ಒಂದು ಕಾರಣದಿಂದ ದುಃಖ ಪರಿಹಾರವಾಗಿ ಸುಖ ಅಂತ ಹೇಳುವಂಥದ್ದು ಆ ಸುಖ ಅಂತೇಳುವಂಥದ್ದು ಯಾವತ್ತೂ ನಮ್ಮ ಜೊತೆಯಲ್ಲಿರುವುದಿಲ್ಲ ಇನ್ನೊಂದು ಯಾವುದೋ ಕಾರಣದಿಂದ ದುಃಖ ಅಂತೇಳುವಂಥದ್ದು ಬರ್ತದೆ ಹಾಗಿರುವಂಥ ಸಂದರ್ಭದಲ್ಲಿ ಸುಖ ಬಂದಾಗ ನಾವು ಹಿಗ್ಗಬಾರದು ಇನ್ನು ಇದು ಯಾವಾಗಲೂ ಶಾಶ್ವತ ಅಂತ ನಾವು ತಿಳ್ಕೊಳ್ಬಾರ್ದು ಹಿಗ್ಗಬಾರದು ದುಃಖ ಬಂದಾಗ ನಾವು ಅದರಿಂದ ಅತೀವವಾಗಿ ಕುಗ್ಗಲೂ ಬಾರದು ಯಾಕೆ ದುಃಖದಲ್ಲಿ ಹಿಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಅಂತ ಹೇಳಿದರೆ ಇದು ನಮ್ಮ ಮಾನಸಿಕ ಮೇಲೆ ಅಥವಾ ದೇಹದ ಇಂದ್ರಿಯಗಳ ಮೇಲೆ ಮತ್ತು ಅವಯವಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮಾಡಬಾರದು ಎಂಬುದು ಪ್ರಾಜ್ಞರ ಅಭಿಮತ ಆದರೆ ನಾವೇನೋ ಹೇಳ್ಬೋದು ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಡ್ತೇವೆ ದುಃಖ ಅಂತ ಹೇಳುವಂಥದ್ದು ಬಂದಾಗ ನಾವು ಸಹಜವಾಗಿ ತುಂಬ ದುಃಖ ಪಡ್ತೇವೆ ಸಂತೋಷ ಅಂತ ಬಂದಾಗ ಸಂತೋಷವನ್ನು ಅನುಭವಿಸಬಾರ್ದು ಅಂತ ಅಲ್ಲ ನಮ್ಮ ಮೇಯ್ ಮರೆತು ಇದೇ ಶಾಶ್ವತ ಅಂತ ತಿಳ್ಕೊಂಡು ಅದನ್ನು ನಾವು ಅನುಭವಿಸಲಿಕ್ಕೆ ಹೋಗಬಾರ್ದು ಆ ಸಂತೋಷ ಬಂತು ಒಳ್ಳೆಯದಾಯಿತು ಏನೋ ದೇವರ ದಯೆ ಅಂತ ಹೇಳಿ ಕೃತಜ್ಞತೆಯನ್ನು ಅನುಭವಿಸಬೇಕು ದುಃಖ ಬಂದಾಗಲೂ ಅಷ್ಟೇ ಏನೋ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಥವಾ ನಾವು ಜನ್ಮದಲ್ಲೇ ಮಾಡಿದ ಏನೋ ಕರ್ಮವನ್ನು ನಾನು ಕಳ್ಕೊಂಡೆ ಈ ರೀತಿಯಾಗಿ ಚಿಂತನೆ ಬಂದಾಗ ಆತ ಹೆಚ್ಚು ಆರಕ್ಕೂ ಇರುವುದಿಲ್ಲ ಮೂರಕ್ಕೂ ಇಳಿಯುವುದಿಲ್ಲ ಒಂದು ರೀತಿಯಾದಂಥ ಸ್ಥಿತ ಪ್ರಜ್ಞತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತಾದರೂ ಅದನ್ನು ಅಭ್ಯಾಸವನ್ನು ನಾವು ಈ ಪ್ರವಚನಗಳನ್ನು ಅಥವಾ ಇಂಥ ಪುರಾಣ ಕಥೆಗಳನ್ನು ಕೇಳುವ ಮೂಲಕ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಯುದ್ಧದಲ್ಲಿ ಆಗಲಿ ಪಂದ್ಯದಲ್ಲಾಗಲಿ ಅಥ್ ಜಯಾಪಜಯಗಳು ಜಯಗಳು ಅಂತೇಳುವಂಥದ್ದು ಇದ್ದೇ ಇದೆ ಯಾರಿಗಾದರೂ ಒಬ್ಬರಿಗೆ ಗೆಲುವು ಸೋಲು ಅಂತೇಳುವಂಥದ್ದು ಇದ್ದೇ ಇದೆ ಅದು ನಿಕ್ಷಯ ಆಗಿರುತ್ತದೆ ವಿಜಯದಂತೆಯೇ ಅಪಜಯಗಳನ್ನು ನಾವು ಸ್ವಾಗತಿಸುವುದನ್ನು ಕಲಿಬೇಕು ನಮಗೆ ಜಯವೇ ಆಗಬೇಕು ಅಪಜಯ ಆದರೆ ನಾನು ಅದನ್ನು ಸಹಿಸುವುದೇ ಇಲ್ಲ ಅಂತ ಹೇಳಿದರೆ ಆಗ ಅವನಿಗೆ ಕಷ್ಟ ಆಗ ಯಾರಿಗೂ ಬೇರೆಯವರಿಗೆ ತೊಂದರೆ ಬರುವುದಿಲ್ಲ ಆ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ನಾವು ಸ್ವಾಗತಿಸಬೇಕು ಗೆದ್ದಾಗ ಅಹಂಕಾರವನ್ನು ಪಡಬಾರ್ದು ಓ ನನ್ನಿಂದಾಗಿ ನಾನೇ ಗೆದ್ದೆ ಇನ್ನು ನನ್ನನ್ನು ತಡೆಯುವವರು ಯಾರು ಇಲ್ಲ ಈ ರೀತಿಯಾದಂಥ ಚಿಂತನೆಯನ್ನೂ ಮಾಡಬಾರದು ಸೋತಾಗ ಕಣ್ಣೀರು ಇಡಬಾರದು ಈ ಸಮತ್ವವನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಾಧಿಸಬೇಕು ಅದನ್ನು ಅವರು ಸಾಧಿಸಿ ತೋರಿಸಬೇಕು ಸಮತ್ವವಿಲ್ಲದವನಿಗೂ ಸುಖ ದುಃಖಗಳು ಲಾಭ ಅಲಾಭಗಳು ಜಯಾಪಜಯಗಳು ಇದ್ದೇ ಇರುತ್ತದೆ ವ್ಯತ್ಯಾಸವೆಂದರೆ ಸಮತ್ವವಿರುವವನ ಮನಸ್ಸಿನಲ್ಲಿ ಕಲ್ಮಶಕ್ಕೆ ಎಟೆಯಿಲ್ಲ ಹಾಗಾದರೆ ಈ ಜಯಾಪಜಯಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನುಷ್ಯನ ಮನಸ್ಸಿನೊಳಗೆ ಕಲ್ಮಶ ಅಂತ ಹೇಳುವಂಥದ್ದಿಲ್ಲ ಅವನು ಒಂದು ರೀತಿಯಾದಂಥ ನಿಷ್ಕಲ್ಮಶ ವ್ಯಕ್ತಿಯಾಗಿರ್ತಾನೆ ಅವನು ಸ್ವಲ್ಪ ದೇವರಿಗೆ ಹತ್ತಿರವಾದಂಥ ಆಗಿರುತ್ತಾನೆ ಇದು ಬಹಳ ವಿಶೇಷವಾದಂಥ ವಿಚಾರ ಸಮತ್ವವಿಲ್ಲದಿರುವವನ ಮನಸ್ಸಿನಲ್ಲಿ ಕಲ್ಮಶಕ್ಕೆ ಎಡೆ ಇಲ್ಲ ಸಮತ್ವವಿಲ್ಲದವನು ದುಃಖ ಅಲಾಭ ಅಪಜಯಗಳನ್ನು ಕುರಿತು ಅಲ್ಲಿ ಕೊರಗುತ್ತಾನೆ ಆದುದರಿಂದ ಸಮತ್ವವನ್ನು ಅಭ್ಯಸಿಸಬೇಕು ಇದು ಕೂಡ ನಾವು ಜೀವನದಲ್ಲಿ ಕಲಿಯಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ವಿಚಾರ ಈ ಕಲ್ಮಶವು ಆಗ ಹೋಗುತ್ತದೆ ಈ ಅಭ್ಯಾಸವನ್ನು ಮಾಡಿದಾಗ ಈ ಕಲ್ಮಶ ಅಂತೇಳುವಂಥದ್ದು ಮನಸ್ಸಿನಲ್ಲಿರುವಂತಹ ಕೊಳಕು ಅಂತೇಳುವಂಥದ್ದು ಅದು ಹೋಗುತ್ತದೆ ಅನಂತರ ಪ್ರಾಮಾಣಿಕವಾಗಿ ನಮ್ಮ ನಮ್ಮ ಕರ್ತವ್ಯವನ್ನು ಮಾಡಿದಾಗ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ ಆತನ ಹುಟ್ಟು ಅಂತೇಳುವಂಥದ್ದು ಸಾರ್ಥಕ್ಯಕ್ಕೆ ಇದು ಕಾರಣವಾಗ್ತದೆ ಹಾಗಾದರೆ ಇಲ್ಲಿ ಕರ್ಮಯೋಗ ಏನು ಹೇಳುತ್ತದೆ ನಾವು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಮನುಷ್ಯರು ಪ್ರಾರಂಭಿಸಿದ ಯಾವುದೇ ಒಳ್ಳೆಯ ಕೆಲಸದ ಪ್ರಯತ್ನಗಳು ಅವನು ಏನೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಅವನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಾಗಾದರೆ ಆ ಕೆಲಸ ಕಾರ್ಯ ಅಂತ ಹೇಳುವಂಥದ್ದು ಕೆಟ್ಟ ಕೆಲಸ ಆಗಬಾರ್ದು ಆ ರೀತಿಯಾದಂಥ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಅವನು ಏನಿದ್ರೂ ಕೂಡ ನನಗೆ ಲಾಭ ಬರಲಿ ಅಲಾಭ ಉಂಟಾಗಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಾನು ಮಾಡುವ ಕೆಲಸ ಮಾತ್ರ ಅದು ಒಳ್ಳೆಯದೇ ಆಗಿರಬೇಕೆಂಬಂಥ ಒಂದೇ ಒಂದು ಮನಸ್ಸಿನಲ್ಲಿ ಇರಬೇಕು ಹಾಗೆ ಒಳ್ಳೆಯ ಕೆಲಸದ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಎಂದು ಕರ್ಮಯೋಗ ಹೇಳುತ್ತದೆ ನಡವಳಿಕೆಯ ನ್ಯೂನ್ಯತೆಯಿಂದಾಗಿ ದೋಷ ಉಂಟಾಗುವುದಿಲ್ಲ ಅವನು ಮಾಡುವಂಥ ಕೆಲಸದಲ್ಲಿ ಏನೋ ಒಂದು ಯಾವುದೋ ಒಂದು ಅವನ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗಿ ಆ ಕೆಲಸ ಆಗದೇ ಇರಬಹುದು ಅದು ಸಾಧಿಸದೇ ಹೋಗ್ಬೋದು ಆದ್ದರಿಂದ ಅದರಿಂದ ದೋಷ ಹೇಳುವಂಥದ್ದು ಉಂಟಾಗುವುದಿಲ್ಲ ಈ ವಿಚಾರವನ್ನು ಸ್ವಲ್ಪವೇ ಅನುಷ್ಠಾನ ಮಾಡಿದರೂ ಅದು ಮಹಾಭಯಂಕರವಾದಂತಹ ನಮ್ಮ ಪಾಪದಿಂದ ಅದು ಪಾರು ಮಾಡುವುದು ಆದ್ದರಿಂದ ಕೃಷ್ಣ ಹೇಳಿದ್ದಾನೆ ನೀನು ಒಳ್ಳೆಯ ಕೆಲಸಗಳನ್ನು ಮಾಡು ಇದರಿಂದ ಒಳ್ಳೆಯ ಪರಿಣಾಮವನ್ನೇ ಮುಂದೆ ನೀನು ಹಿಂದಲ್ಲದಿದ್ದರೂ ಮುಂದಾದರೂ ನೀನು ಅನುಭವಿಸ್ತೀನಿ ಈಗಲೇ ನಿನಗೆ ಫಲ ಸಿಕ್ಕಬೇಕು ಅಂತಿಲ್ಲ ಮುಂದಾದರೂ ಅದು ಅನುಭವಿಸ್ತೀನಿ ಅದು ಕೂಡ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ಆತ ಹೇಳಿದ್ದಾನೆ ಹಾಗಾಗಿ ಇದೇ ಕರ್ಮಯೋಗದ ವಿಶಿಷ್ಟತೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಾಶವಿಲ್ಲ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ ಯಾಕೆ ಅದರಲ್ಲಿ ಬೆಳೆ ಬರಬೇಕು ಅದು ಮೊಳಕೆ ಹೊಡಿಬೇಕು ಅಂತ ಆದರೆ ಸಕಾಲದಲ್ಲಿ ಮಳೆ ಬರದೆ ಅಲ್ಲಿ ಬೀಜ ಮೊಳಕೆ ಒಡೆಯದೆ ಅವನ ಕಾರ್ಯ ಅಂತೇಳುವಂಥದ್ದು ಅಲ್ಲಿ ಸಫಲತೆ ಆಗುತ್ತಿಲ್ಲ ಅದು ಒಂದು ರೀತಿಯಾಗಿದ್ದಂಥ ಆದರೆ ಕರ್ಮವನ್ನು ಮಾಡದೆ ಇರಲಿಕ್ಕೆ ಸಾಧ್ಯವಿಲ್ಲ ಮಳೆಯೇ ಬರಲಿಕ್ಕಿಲ್ಲ ಅಂತೇಳಿ ಅವನು ಬೀಜ ಬಿತ್ತದೇ ಇರಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲ ಭಗವಂತನ ಮೇಲೆ ಇಚ್ಛೆ ಹಾಗಾಗಿ ಅದೆಲ್ಲವನ್ನು ಭಗವಂತನಲ್ಲಿ ನಾವು ಕೊಡಬೇಕು ಹಾಗೆ ಕರ್ಮಯೋಗದ ವಿಷಯ ಮಾತ್ರ ಹಾಗಲ್ಲ ಹೇಗೆ ಹಾಗಾದರೆ ಪ್ರಾರಂಭವಾಗುವುದು ಮುಗಿಯದೇ ಇದ್ದರೂ ಅಕಾರ ಆ ಕಾರ್ಯ ನಿಷ್ಫಲವಾಗುವುದಿಲ್ಲ ಕರ್ಮಯೋಗ ಏನು ಹೇಳ್ತದೆ ಅಂದರೆ ನಾವು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದು ಪ್ರಾರಂಭ ಮಾಡುವಾಗ ಅದು ನಮಗೆ ಸಿದ್ಧಿಸದೇ ಇದ್ದರೂ ಅದು ನಿಷ್ಫಲವಾಗುವುದಿಲ್ಲ ಯಾಕೆ ನಿಷ್ಫಲವಾಗುವುದಿಲ್ಲ ನಾವು ಹೇಳುವುದಾದರೆ ಕೆಲವು ವಿಜ್ಞಾನಿಗಳು ಇರ್ತವೆ ನಾವು ಅನೇಕ ಆವಿಷ್ಕಾರಗಳು ಆಗಿರ್ತವೆ ಆದರೆ ಆ ವಿಜ್ಞಾನದಲ್ಲಿ ನಾವು ಈಗ ಏನು ಅನುಭವಿಸ್ತಾ ಇದ್ದೇವೆ ಅದು ಒಬ್ಬನೇ ಸಾಧಿಸುದಲ್ಲ ಒಬ್ಬ ಪ್ರಾರಂಭ ಮಾಡಿದ ಇನ್ನೊಂದು ಎರಡು ಮೂರು ಜನರು ಅದನ್ನು ಅಭಿವೃದ್ಧಿಪಡಿಸಿದರು ಕೊನೆಯದಾಗಿ ಯಾರೋ ಒಬ್ಬ ಮುಗಿಸಿದ ಹಾಗಾದರೆ ಅವನು ಪ್ರಾರಂಭ ಮಾಡದೇ ಇದ್ದರೆ ಇವನಿಗೆ ಮುಗಿಸ್ಲಿಕ್ಕೆ ಆಗುವುದಿಲ್ಲ ಅಂದರೆ ಪ್ರಾರಂಭ ಮಾಡಿದವನ ಪ್ರಯತ್ನ ಅಂತ ಹೇಳುವಂಥದ್ದು ಅಲ್ಲಿ ವ್ಯರ್ಥ ಆಗುವುದಿಲ್ಲ ಇಂಥ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಯ್ಯೋ ನಾನು ಮಾಡಿದ್ದು ನಾನೇ ಮುಗಿಸಬೇಕು ಅಂತಿಲ್ಲ ಅದನ್ನು ಮುಂದುವ ಇನ್ನೊಬ್ಬ ಮುಂದುವರಿಸಿ ಪ್ರಪಂಚಕ್ಕೆ ಸಮಾಜಕ್ಕೆ ಆತ ಒಳಿತನ್ನು ಉಂಟು ಮಾಡುತ್ತಾನೆ ಈ ವಿಚಾರ ನಮ್ಮಲ್ಲಿ ಇರಬೇಕು ಹಾಗೆ ಕರ್ಮಯೋಗದ ವಿಚಾರ ಅದೇ ಆಗಿರುತ್ತದೆ ಮುಗಿಯದೇ ಇದ್ದರೂ ಆ ಕಾರ್ಯ ನಿಷ್ಫಲವಾಗುವುದಿಲ್ಲ ಕರ್ಮಯೋಗ ಹೇಳುತ್ತದೆ ಧರ್ಮವನ್ನು ಸ್ವಲ್ಪವೇ ಅನುಷ್ಠಾನ ಮಾಡಿದರು ಅದು ಜನ್ಮ ಮರಣ ರೂಪವಾದಂಥ ಸಂಸಾರ ಬಂಧದಿಂದ ರಕ್ಷಿಸುತ್ತದೆ ನಾವು ಸ್ವಲ್ಪ ಧರ್ಮವನ್ನು ಅನುಷ್ಠಾನ ಮಾಡಿದರೂ ನಮ್ಮ ಈ ಸಂಸಾರ ಬಂಧನದಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ಅದು ಸಾಧ್ಯ ಉಂಟಾಗುತ್ತದೆ ಆದ್ದರಿಂದ ಪ್ರಾಮಾಣಿಕವಾದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು ಯಾಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣಗಳು ಇಷ್ಟೇ ಉಳಿದ ಲೌಕಿಕ ಅಥವಾ ವೈದಿಕ ಕರ್ಮಗಳು ವಿಚ್ಛಿನ್ನವಾದರೆ ಫಲವನ್ನು ಕೊಡುವುದಿಲ್ಲ ವಿಪರೀತ ಫಲವನ್ನು ಕೊಡ್ತಾರೆ ನೋಡಿ ಇದಕ್ಕೆ ತಿಳ್ಕೊಳ್ಬೇಕು ಆಧ್ಯಾತ್ಮಿಕ ಅಂತ ಹೇಳುವಂಥದ್ದು ಬಹಳ ಬಹಳ ಸೂಕ್ಷ್ಮವಾದದ್ದು ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ ಕೂಡಲೇ ಯಜ್ಞ ಆಘಾಧಗಳನ್ನು ಮಾಡಿದ ಕೂಡಲೇ ದೇವರಲ್ಲಿ ಬೇಡಿದ ಕೂಡಲೇ ನಮಗೆ ಅದು ಸಂಪೂರ್ಣ ಫಲ ಸಿಗ್ತದಂತೆ ಆಗುವುದಿಲ್ಲ ಹಾಗಾದರೆ ಯಾಕೆ ಆಗುವುದಿಲ್ಲ ಅಂದರೆ ನಮ್ಮ ಬೇಡಿಕೆಯ ಹಿಂದೆ ನಮ್ಮ ಆ ಕರ್ಮದ ಹಿಂದಿನ ವಿಷಯ ಅಂತ ಹೇಳುವಂಥದ್ದು ಅದು ಸಾತ್ವಿಕವೋ ರಾಜಸವೋ ಎಂಬುದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ನಮ್ಮ ಉದ್ದೇಶ ಹೇಗೆ ಅದು ಒಳಿತೋ ಕೆಟ್ಟದೋ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನೇ ಹೇಳುವಂಥದ್ದು ವಿಪರೀತ ಕೊಳ ವೈದಿಕ ಕರ್ಮಗಳು ವಿಚ್ಛಿನ್ನವಾದರೆ ಅದು ವಿಪರೀತವಾದಂಥ ಫಲವನ್ನು ಕೊಡ್ತೇವೆ ನಾವು ಹೇಳ್ತೇವೆ ಅಥರ್ವಣ ವೇದ ಅಂತ ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಹೇಳುವುದಾದರೆ ಇನ್ನೊಬ್ಬನಿಗೆ ಕೆಟ್ಟದಾಗಬೇಕು ಅಂತ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡುವಂಥದ್ದು ಇದು ಒಂದು ವೇಳೆ ಮಾಡಿದ್ದು ಸರಿಯಾಯಿತು ಅಂತಾದರೆ ಅದು ಫಲವನ್ನು ಕೊಡಬೋದು ಆದರೆ ಅದರಲ್ಲಿ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಮಾಡಿದವನಿಗೂ ಮಾಡಿಸವನಿಗೂ ವ್ಯತಿರಿಕ್ತವಾದಂಥ ವಿಪರೀತವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ಯಾಹಿ ಲೌಕಿಕಾನಿ ವೈದಿಕಾನಿ ಚ ದಾನಿ ವಿಚ್ಛಿನ್ನಾನಿ ನಪಲಾಯ ಭವಂತಿ ಪ್ರತ್ಯವಾಯ ಭವಂತಿ ಅಂತ ಕಾಮ್ಯಕರ್ಮವಾದಂಥ ಯಜ್ಞದ ಮಧ್ಯದಲ್ಲಿ ರಾಕ್ಷಸರು ಏನಾದರೂ ತಪ್ಪು ನಡೆಯತೋ ಎಂದು ಕಾಯುತ್ತಿರುತ್ತಾರೆ ನಾವೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ ಅದು ಎಲ್ಲವೂ ಸಫಲತೆ ಯಾಕೆ ಆಗುವುದಿಲ್ಲ ಅಂದರೆ ಆ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅದು ವಿಧಿವತ್ತಾಗಿ ಅದನ್ನು ಹೇಗೆ ಮಾಡಬೇಕು ಅದೇ ರೀತಿಯಿಂದ ಶ್ರದ್ಧಾ ಭಕ್ತಿಗಿಂತ ಮಾಡಿದಾಗ ಅದು ನಮಗೆ ಫಲವನ್ನು ಕೊಡ್ತದೆ ಮಧ್ಯದಲ್ಲಿ ಯಾವುದಾದರೂ ಕಾರಣದಿಂದ ಯಜ್ಞವು ಹಾಳಾಗಿ ಹೋದರೆ ನಮ್ಮ ನಿಯಮದಲ್ಲಿ ಏನಾದರೂ ಲೋಪ ಉಂಟಾಯಿತು ಅಂತಾದರೆ ಮಾಡುವವನ ಅಥವಾ ಮಾಡಿಸುವವನ ಮನಸ್ಸಿನಲ್ಲಿ ಏನಾದರೂ ಕಲ್ಮಶ ಅಂತ ಹೇಳುವಂಥದ್ದು ಉಂಟಾದರೆ ನಾನು ಈ ಯಜ್ಞವನ್ನು ಮಾಡುವುದರಿಂದ ಅವನಿಗೆ ಕೆಟ್ಟದಾಗಬೇಕು ಅವನಿಗೆ ತೊಡಕು ಉಂಟಾಗಬೇಕು ಈ ರೀತಿಯಾದಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಥವಾ ಆ ಕರ್ಮಾಂಗದಲ್ಲಿ ಏನಾದರೂ ತೊಂದರೆಯನ್ನು ಉಂಟು ಆದರೆ ಯಜಮಾನನು ಒಡನೆಯೇ ಸಾಯುತ್ತಾನೆ ಅದಕ್ಕೋಸ್ಕರವೇ ರಾಮಾಯಣದಲ್ಲಿ ರಾಮ ಹೇಗೆ ಜನಿಸಿದ ಪುತ್ರಕಾಮೇಷ್ಟಿ ಯಾಗವನ್ನು ದಶರಥ ಮಾಡಿದ್ದರಿಂದ ಅಲ್ಲಿ ರಾಮನ ಜನನ ಆಯಿತು ಅಂತ ಆದರೆ ಆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡುವಾಗ ಮಹಾಜ್ಞಾನಿಯಾದಂತಹ ದಶರಥ ಅಲ್ಲಿ ಪುರೋಹಿತರಿಗೆ ಆ ಯಾಗವನ್ನು ಯಾರು ಮಾಡುತ್ತಾರೋ ಅವರಲ್ಲಿ ಹೇಳ್ತಾನೆ ಕರ್ಮಾಂಗದಲ್ಲಿ ಯಾವುದೇ ರೀತಿಯಾದಂಥ ತೊಡಕುಂಟಾಗದಂತೆ ಜಾಗೃತ ವಹಿಸಿರಿ ಅಂತ ಯಾಕಂದರೆ ಅವನಿಗೆ ಗೊತ್ತಿತ್ತು ಅದರಲ್ಲಿ ಏನಾದರೂ ತೊಡಕುಂಟಾದರೆ ಅದರಿಂದ ತನಗೆ ತೊಂದರೆ ಉಂಟು ಎಂಬುದನ್ನು ಆತ ಅರತಿದ್ದ ಆ ಕಾರಣದಿಂದ ಯಜ್ಞ ಮಾಡುವಾಗ ಯಥಾಶಾಸ್ತ್ರವಾಗಿ ವಿಧಿಪೂರ್ವಕವಾಗಿ ಪರಿಸಮಾಪ್ತಿಯನ್ನು ಹೊಂದುವಂತೆ ಕರ್ಮಾಚರಣೆಯನ್ನು ಮಾಡಬೇಕು ಇದು ನಿಯಮ ಕಾಮ್ಯಕರ್ಮಕ್ಕೆ ಇದು ಮಾತ್ರ ಅನ್ವಯ ಹಾಗಾದರೆ ಈ ಯಜ್ಞ ಅಂತೇಳುವಂಥದ್ದು ಕಾಮ್ಯ ಕರ್ಮ ಅಂದರೆ ನಾವು ನಮ್ಮ ಸ್ವಂತಕ್ಕಾಗಿ ನಮ್ಮ ಒಳಿತಿಗಾಗಿ ಮಾಡುವಂಥ ಯಾವುದೇ ರೀತಿಯಾದಂಥ ಕಾಮ್ಯ ಕರ್ಮ ಅದು ಯಜ್ಞ ಯಾಗ ಪೂಜೆ ಪುನಸ್ಕಾರ ಯಾವುದೇ ಇರ್ಬೋದು ಅದು ಅದಕ್ಕೆ ಮಾತ್ರ ಅನ್ವಯ ಆದರೆ ಯೋಗ ಬುದ್ಧಿಯಿಂದ ಮಾಡಿದ ನಾವು ಹೇಳ್ತೇವೆ ಇದು ನನಗೆ ಇದರ ಫಲವೇ ಬೇಡ ನಾನು ಇನ್ನೊಬ್ಬರ ಕೆಡುಕಿಗಾಗಿ ಮಾಡುವುದಲ್ಲ ಅಥವಾ ನನ್ನ ಒಳಿತಿಗಾಗಿಯೂ ಮಾಡುವುದಲ್ಲ ಹಾಗಾದರೆ ಯಾಕೆ ನಾನು ಯಜ್ಞವನ್ನು ಮಾಡಬೇಕು ಯಾಕೆ ಇಂಥ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಈ ಯಜ್ಞ ಮಾಡುವುದರಿಂದ ದೇವತೆಗಳು ಪ್ರಸನ್ನರಾಗಿ ಇದರಿಂದ ಲೋಕಕ್ಕೆ ಕಲ್ಯಾಣವಾಗಲಿ ಕಾಲಕಾಲಕ್ಕೆ ಬರುವಂಥ ಮಳೆ ಬೆಳೆ ಎಲ್ಲವೂ ಆಗಿ ಈ ಪ್ರಪಂಚ ಅಂತೇಳುವಂಥದ್ದು ದೇಶ ಅಂತೇಳುವಂಥದ್ದು ಸಮೃದ್ಧಿಯನ್ನು ಹೊಂದಲಿ ಅಷ್ಟಕ್ಕೆ ಮಾತ್ರ ನಾನು ಇದು ಮಾಡುತ್ತೇನೆಂತ ಯೋಗ ಬುದ್ಧಿಗಿಂದ ಮಾಡುವಂತಹ ಯಜ್ಞವು ಹೀಗೆ ಆಗುವುದಿಲ್ಲ ಆರಂಭಿಸಿದ ಮಾತ್ರದಿಂದಲೇ ಫಲಪ್ರಾಪ್ತಿಯಾಗುತ್ತದೆ ಅದು ಪೂರ್ಣ ಪಡಿಬೇಕು ಅಂತಲಿಲ್ಲ ಅವನ ಮನಸ್ಸು ಹೇಳುವಂಥದ್ದು ಲೋಕ ಸಮಸ್ತ ಸುಖಿನ ಬಂತು ಲೋಕಕ್ಕೆ ಒಳ್ಳೆಯದಾಗಲಿ ಅಷ್ಟು ಇದ್ದರೆ ಸಾಕು ಅಲ್ಲಿ ಒಳ್ಳೆಯದಾದಂತಹ ಒಂದು ಆ ಶಕ್ತಿ ಅಂತ ಹೇಳುವಂಥದ್ದು ಉತ್ಪಾದನೆ ಆಗ್ತದೆ ನಾವು ಪಾಸಿಟಿವ್ ಎನರ್ಜಿ ಹೇಳ್ತೇವೆ ಅದು ಉತ್ಪನ್ನ ಆಗ್ತದೆ ಮಧ್ಯದಲ್ಲಿ ನಿಂತರು ಅದು ದೋಷವಿಲ್ಲ ಭಗವಂತನೇ ಹೇಳಿದಂತೆ ವಿವೇಕದಿಂದ ಕೂಡಿದ ಈ ಧರ್ಮವನ್ನು ಸ್ವಲ್ಪವೇ ಅನುಷ್ಠಾನವನ್ನು ಮಾಡಿದರು ಕರ್ಮಬಂಧವೆಂಬ ಮಹಾಭಯದಿಂದ ಕಾಪಾಡುತ್ತಾನೆ ಅವನು ಪಾರಾಗುತ್ತಾನೆ ಇಹದಲ್ಲಾಗಲಿ ಪರದಲ್ಲಾಗಲಿ ಈ ಕರ್ಮಯೋಗಿಗೆ ಕಲ್ಯಾಣವೇ ಹೊರತು ಅವನಿಗೆ ನಾಶವಿಲ್ಲ ಒಂದು ಉದಾಹರಣೆಗೆ ನಾವು ಹೇಳೋದು ಒಬ್ಬ ರೈತ ಇದ್ದ ದಿನನಿತ್ಯವೂ ಹೊಲಕ್ಕೆ ದುಡಿಲಿಕ್ಕೆ ಹೋಗ್ತಾ ಇತ್ತ ಹೀಗೆ ಹೋಗುವಾಗ ಮಧ್ಯದಲ್ಲಿ ಅವನಿಗೆ ಬಾಯಾರಿಕೆ ಆಗ್ತದೆ ಆ ತ್ರಿಷೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಆತ ನೀರನ್ನು ತೆಗೆದುಕೊಂಡು ಹೋಗ್ತಾನೆ ಹೋಗಿ ನೆರಳಿಗೋಸ್ಕರ ಒಂದು ಮರದ ಬುಡದಲ್ಲಿ ಇಡ್ತಾನೆ ತನ್ನ ಕೆಲಸ ಕಾರ್ಯಗಳನ್ನು ಎಲ್ಲ ಮುಗಿಸಿ ಬರುವಾಗ ಆ ನೀರು ತಂಪಾಗಿತ್ತು ಮತ್ತು ಅದು ಸ್ವಲ್ಪ ಆವಿಯೂ ಆಗಿತ್ತು ಹಾಗಾದರೆ ಈ ಆವಿಯಾಗುವ ಉದ್ದೇಶ ಅಂದರೆ ನೀರನ್ನು ತಂಪಾಗಿರಿಸುವಂಥದ್ದೇ ಆಗಿರುತ್ತದೆ ಇದು ವೈಜ್ಞಾನಿಕವಾಗಿ ಇವು ಹೇಳುವಂಥ ವಿಚಾರ ಹಾಗಿರುವಾಗ ನೀರು ಆವಿಯಾಗಿ ಹೋಗುವುದರಿಂದ ದೋಷ ಇಲ್ಲ ಓ ನೀರು ಆವಿಯಾಗಿ ಹೋಯಿತು ಅದರಿಂದ ದೋಷ ಇಲ್ಲ ಅಂತೆಯೇ ಯೋಗ ಬುದ್ಧಿಗಿಂದ ಮಾಡಿದಂತಹ ಕಾರ್ಯದಿಂದ ದೋಷ ಉಂಟಾಗುವುದಿಲ್ಲ ನಾವು ಅದಕ್ಕೆ ಹೇಳುವಂಥದ್ದು ನಾವು ಏನು ಕೆಲಸ ಮಾಡಿದರೂ ಕೂಡ ಸ್ವಾರ್ಥಕ್ಕಾಗಿ ಮಾಡಬೇಡಿ ಒಳಿತಿಗಾಗಿ ಮಾಡಿ ಆ ಒಳಿತು ಅಂತ ಹೇಳುವಂಥದ್ದು ನಮ್ಮನ್ನು ಇತರರನ್ನು ಅಲ್ಲಿ ಇಬ್ಬರಿಗೂ ಕೂಡ ಒಳಿತುಂಟು ಮಾಡುತ್ತದೆ ಕೇವಲ ತನಗಾಗಿ ತಾನು ಉಣ್ಣುವವನು ಕೇವಲ ಅಲ್ಲಿ ಪಾಪವನ್ನೇ ಆತ ಉಣ್ಣುತ್ತಾನೆ ಅಂತ ತಾನು ಏನು ಮಾಡಿದರೂ ಅದು ಸ್ವಾರ್ಥ ಸ್ವಾರ್ಥಕ್ಕೆ ಯಾವತ್ತೂ ಬೆಲೆ ಇಲ್ಲ ಆಧ್ಯಾತ್ಮಿಕದಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ಯೋಗ ಬುದ್ಧಿಯಿಂದ ಮಾಡಿದ್ದ ಕಾರ್ಯದಿಂದ ದೋಷ ಉಂಟಾಗುವುದಿಲ್ಲ ಅದರ ಫಲ ನೀರಿನಂತೆ ತಂಪಾಗಿರ್ತದೆ ಹೇಗೆ ಈ ರೈತ ಆ ನೀರು ತಂಪಾಗಬೇಕು ಅಂತ ತೆಗೆದುಕೊಂಡು ಹೋಗಿ ಮಡಿಕೆಯಲ್ಲಿ ಇಟ್ಟಿದ್ದು ಅದೇ ರೀತಿ ನಾವು ಲೋಕ ಕಲ್ಯಾಣಕ್ಕಾಗಿ ಪ್ರಪಂಚದ ಒಳಿತಿಗಾಗಿ ಮಾಡಿದಂಥ ಕರ್ಮ ಅದು ನೀರಿನಂತೆ ತಂಪಾಗಿರುತ್ತದೆ ಎಂಬುದು ಇದೊಂದು ಬಹಳ ಮುಖ್ಯವಾದಂಥ ವಿಚಾರವಾಗಿರುತ್ತದೆ ಹಾಗೆ ಗೃಹಸ್ಥನಾದವನು ಮನೆಯಲ್ಲಿ ಇದ್ದುಕೊಂಡು ತೀರ್ಥಯಾತ್ರೆಯಿಂದ ಜನರು ಪಡೆಯುವಂತಹ ಪ್ರಯೋಜನವನ್ನು ಪಡಿಬೋದು ನಾವೆಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಕೇದಾರಕ್ಕೆ ಹೋಗಬೇಕು ಅಯೋಧ್ಯೆಗೆ ಹೋಗಬೇಕು ಅಲ್ಲಿ ಹೋಗಿ ಎಲ್ಲವೂ ಒಳ್ಳೆಯದು ಹೋಗುವುದರಿಂದ ಪುಣ್ಯ ಇದೆ ಆದರೆ ಒಬ್ಬ ಗೃಹಸ್ಥನಾದವನು ಗೃಹಸ್ಥ ಧರ್ಮ ಅಂತ ಹೇಳುವಂಥದ್ದುಂಟು ಅದನ್ನು ನಾವು ಮೊದಲು ಅರಿತುಕೊಳ್ಬೇಕು ಗೃಹಸ್ಥನಾದವನು ಹೇಗಿರಬೇಕು ಅಂತ ಅದನ್ನು ಅರಿತುಕೊಂಡ ಮೇಲೆ ಅಂತಹ ಗೃಹಸ್ಥನು ಈ ತೀರ್ಥಕ್ಷೇತ್ರಗಳಿಗೆ ಹೋದಂತಹ ಫಲವನ್ನು ಆತ ಮನೆಯಲ್ಲೇ ಇದ್ದುಕೊಂಡು ಪಡೆಯಲಿಕ್ಕೆ ಸಾಧ್ಯ ಅವನ ಮನೆಯಲ್ಲೇ ತೀರ್ಥವೆಂದು ತಿಳಿಯಬೇಕು ಅವನ ಮನೆಯೇ ಒಂದು ತೀರ್ಥಕ್ಷೇತ್ರ ಅಂತ ನಾವು ತಿಳಿಯಬೇಕು ಆದ್ದರಿಂದ ಹೇಗೆ ದಾನಶೀಲನಾದ ಸಂಪದ್ಭರಿತನಾದಂಥ ಗೃಹಸ್ಥನು ತೀರ್ಥಯಾತ್ರೆಯನ್ನು ಮಾಡಬೇಕಾಗಿ ಇಲ್ಲ ಎನ್ನುತ್ತದೆ ಕರ್ಮಯೋಗ ಅದಕ್ಕೆ ಕಾರಣವೇನು ಹಾಗಾದರೆ ನೀವು ಹೇಳಿದರೆ ಆಯಿತಾ ಆಗದು ಹಾಗಾದರೆ ಅದಕ್ಕೆ ಕಾರಣವನ್ನು ಕೊಡಬೇಕು ಯಾಕಂದರೆ ವೈ ದೇವತಾಸ್ಥೆ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅಂತ ಶ್ಲೋಕ ಹೇಳ್ತದೆ ಅಂದರೆ ವೇದ ವಿಧನಾದಂತಹ ಬ್ರಾಹ್ಮಣನಲ್ಲಿ ಸಮಸ್ತ ದೇವತೆಗಳು ವಾಸವಾಗಿರುತ್ತಾರೆ ಹಾಗಾದರೆ ಬ್ರಾಹ್ಮಣ ಅಂತ ಹೇಳಿದುಕೊಳ್ಳೆ ಆಗುವುದಿಲ್ಲ ಅವನು ವೇದ ವಿಧನ ಆಗಿರಬೇಕು ದಿನನಿತ್ಯವು ಚತುರ್ವೇದವನ್ನು ಆತ ಅಧ್ಯಯನ ಮಾಡಬೇಕು ಅದನ್ನು ಪಠನ ಮಾಡಬೇಕು ಪಾರಾಯಣ ಮಾಡಬೇಕು ಹಾಗೆ ಅದನ್ನು ಒಪ್ಪಲು ಈಗಿನ ಕಾಲದಲ್ಲಿ ಸಾಧ್ಯವಿಲ್ಲ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಅಂತಹ ಬ್ರಾಹ್ಮಣರು ಸಿಗ್ತಾರಂತೆ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ವೇದ ಮಂತ್ರಗಳನ್ನು ಉಚ್ಚರಿಸುವಾಗಲಾದರೂ ದೇವತಾ ಸಾನ್ನಿಧ್ಯ ಬರ್ತದೆ ನಾವು ವೇದ ಮಂತ್ರಗಳನ್ನು ದಿನನಿತ್ಯ ಉಚ್ಚರಿಸುವುದರಿಂದ ಆಗ ಅಲ್ಲಿ ದೇವತಾ ಸಾನ್ನಿಧ್ಯ ದೇವತೆಗಳು ಅಲ್ಲಿ ಬರ್ತಾರೆ ದೇವತಾ ಸಾನ್ನಿಧ್ಯ ಉಂಟಾಗುತ್ತದೆ ಇದೇ ಕರ್ಮಭೋಗದ ವಿಶಿಷ್ಟತೆಯಾಗಿರುವುದು ಒಂದೊಂದು ವೃತ್ತಿಯವರು ಆಯಾ ವೃತ್ತಿಯಲ್ಲಿ ಸಾಧನೆ ಮಾಡುವುದಕ್ಕೆ ಅನುದಿನವೂ ಅಧ್ಯಯನ ಮಾಡುವಂತೆ ವಕೀಲನಾದವನು ತನ್ನ ಕೇಸನ್ನು ಗೆಲ್ಲಬೇಕೆ ಅದನ್ನು ಅಧ್ಯಯನ ಮಾಡಿಕೊಂಡು ಹೋಗಬೇಕು ಡಾಕ್ಟರ್ ಆದವರು ಇವತ್ತು ಆಪರೇಷನ್ ಮಾಡುವವರಿದ್ದರೆ ಹೇಗೆ ಮಾಡಬೇಕು ಅಂತ ಅದನ್ನು ಸರಿಯಾಗಿ ತಿಳಿದುಕೊಂಡೇ ಅಲ್ಲಿ ಹೋಗಬೇಕು ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಒಬ್ಬ ಒಳ್ಳೆಯ ಉಪಾಧ್ಯಾಯ ಪಾಠ ಮಾಡಬೇಕಾದ್ರೆ ಅವನು ಆ ದಿನ ಹೇಗೆ ಪಾಠ ಮಾಡಬೇಕು ಅಂತ ತಿಳ್ಕೊಂಡು ಹೋಗಬೇಕು ಹಾಗೆ ಬ್ರಾಹ್ಮಣನಾದವನು ಪೂಜೆ ಪುನಸ್ಕಾರ ಯಜ್ಞಾದಿಗಳಿಗೆ ಮಂತ್ರಗಳು ಅವಶ್ಯವಾದ್ದರಿಂದ ಧರ್ಮಕ್ಕೆ ಮೂಲ ಪ್ರಮಾಣವಾದಂಥ ವೇದವನ್ನು ಬ್ರಾಹ್ಮಣನಾದವನು ಅನುದಿನವೂ ಅಧ್ಯಯನ ಮಾಡಬೇಕು ಅಧ್ಯಾಪನವನ್ನು ಮಾಡಬೇಕು ಕರ್ಮಯೋಗ ಸಾಧನೆ ಇದೇ ಆಗಿರುತ್ತದೆ ಪ್ರತಿಯೊಂದು ಕೂಡ ವ್ಯಕ್ತಿಗಳು ಅವರವರ ವೃತ್ತಿಯಲ್ಲಿ ಸಾಧನೆ ಮಾಡುವುದಕ್ಕೆ ಅದು ಕರ್ಮಯೋಗದಲ್ಲಿ ಅದು ಸಾಧನೆ ಆಗುವುದು ಅಂತ ಹೇಳಿದ್ದಾರೆ ಆದರೆ ಸಾಧನೆ ಮಾತ್ರ ಸಾಮಾನ್ಯವಲ್ಲ ವೇದವನ್ನು ಅಧ್ಯಯನ ಮಾಡಿ ಅದನ್ನು ತಿಳಿಕೊಳ್ಳುವಂಥದ್ದು ಅದು ಅಸಾಧಾರಣವಾದಂಥ ಸಾಧನೆವಾಯಿತು ಹಾಗಾಗಿ ಚತುರ್ವೇದಾದಿಗಳನ್ನು ನಿತ್ಯದಲ್ಲಿಯೂ ಬ್ರಹ್ಮಯಜ್ಞ ಸ್ವರೂಪದಲ್ಲಿ ಅಧ್ಯಯನವನ್ನು ನಾವು ನಡೆಸಬೇಕು ಇದು ಹಿಂದಿನ ಕಾಲದಲ್ಲಿ ಸಾಧ್ಯವಿಲ್ಲ ಅಂತ ಅಂದುಕೊಂಡು ಅಧ್ಯಯನಶೀಲರಾದವರು ಕೊನೆಯ ಪಕ್ಷ ಗಾಯತ್ರಿ ಮಂತ್ರವನ್ನಾದರೂ ಜಪಿಸಬೇಕು ಹಿಂದಿನ ಕಾಲದಲ್ಲಿ ಸಾಧ್ಯವಿತ್ತು ಈಗ ಅದನ್ನು ಸಾಧ್ಯವಿಲ್ಲದಿದ್ದರೂ ಗಾಯತ್ರಿ ಮಂತ್ರವನ್ನಾದರೂ ಆತ ಜಪಿಸಿ ಅಲ್ಲಿ ಕೃತಾರ್ಥನಾಗಬೇಕು ಯಾಕಂದರೆ ಗಾಯತ್ರಿ ಅಂತ ಹೇಳುವಂಥದ್ದು ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಹೀಗೆ ಕರ್ಮಯೋಗವು ಅನೇಕ ವಿಚಾರಗಳನ್ನು ಹೇಳ್ತವೆ ಮನುಷ್ಯ ಹೇಗಿರಬೇಕು ಯಾವ ರೀತಿ ಕರ್ಮವನ್ನು ಮಾಡಿದರೆ ಯಾವ ರೀತಿಯಾಗಿ ಆತನಿಗೆ ಜೀವನದಲ್ಲಿ ಸಂಸಿದ್ಧಿ ಉಂಟಾಗುತ್ತದೆ ಅಂತ ಇದೆಲ್ಲವನ್ನು ಕೂಡ ವೀಕ್ಷಕರು ಸಾಧ್ಯವಿದ್ದ ಕಡೆ ಎಲ್ಲ ಅಧ್ಯಯನ ಮಾಡಿ ಓದುವುದರ ಮಗ ತಿಳಿದುಕೊಂಡು ನೀವೆಲ್ಲರೂ ಕೂಡ ಕೃತಾರ್ಥರಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಎಂದು ಆಶಿಸುತ್ತಾ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂಬಂಥ ಮಾತಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ